ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ಕುರಿತು ನಿರ್ಮಿಸಿರುವ ಪ್ರಾಯಶ್ಚಿತ ಕಿರುಚಿತ್ರವು ಶನಿವಾರ ಬೈ ಪ್ರೊವಿಸೊ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಿದೆ ಎಂದು ಕಿರುಚಿತ್ರ ನಿರ್ದೇಶಕ ಸಂದೇಶ್ ನಾಯ್ಕ ಅವರು ಹೇಳಿದರು. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕವರಿದ್ದಾಗ ತಪ್ಪು ಮಾಡಿದರೆ ಪಾಲಕರು ಅದನ್ನು ತಿದ್ದುತ್ತಾರೆ, ಅದನ್ನು ಮೀರಿಯೂ ಕೆಲವರು ತಪ್ಪುಗಳನ್ನೇ ಮಾಡುತ್ತಾ ಸಾಗುತ್ತಾರೆ. ಕೆಟ್ಟ ಚಟಗಳಿಗೆ ದಾಸರಾಗಿ ಆರಂಭದಲ್ಲಿ ಮೋಜು ಮಾಡಿ ಇನ್ನೊಬ್ಬರ ಬಾಳಿಗೆ ಕೆಡಕಾಗುತ್ತದೆ ಎನ್ನುವುದನ್ನು ಅವರು ಯೋಚಿಸುವುದಿಲ್ಲ. ಆದರೆ ಕೊನೆಗೆ ಅದು ಅವರಿಗೆ ಅರಿವಾಗಿ ಪ್ರಾಯಶ್ಚಿತ ಪಟ್ಟುಕೊಳ್ಳಬೇಕೆಂಬ ಹೊತ್ತಿಗೆ ಬಹಳ ಸಮಯವಾಗಿ ಹೋಗಿರುತ್ತದೆ. ಇಂತಹುದೇ ಕಥೆಯನ್ನಿಟ್ಟುಕೊಂಡು ಸಮಾಜದಲ್ಲಿ ಮಹಿಳೆಯರನ್ನು ಗೌರವಿಸಬೇಕು ಎನ್ನುವ ಸಂದೇಶದ 19 ನಿಮಿಷದ ಕಿರುಚಿತ್ರ ನಿರ್ಮಿಸಿದ್ದೇವೆ ಎಂದರು. ಕಾರವಾರ ಹಾಗೂ ಗೋವಾದ ಕೆಲ ಪ್ರದೇಶಗಳಲ್ಲಿ ಇದರ ಚಿತ್ರೀಕರಣ ಮಾಡಲಾಗಿದೆ. ಒಟ್ಟು 12 ಕಲಾವಿದರು ಅಭಿನಯಿಸಿದ್ದಾರೆ. ಇದರ ನಿರ್ದೇಶನ, ನಿರ್ಮಾಣ, ಕತೆ ಎಲ್ಲವೂ ತಮ್ಮದೇ ಆಗಿದ್ದು ಇದು ತಮ್ಮ 3ನೇ ಕಿರುಚಿತ್ರವಾಗಿದೆ ಎಂದರು. ಮೈ ಪ್ರೊವಿಸೋ ಯೂಟ್ಯೂಬ್ ಚಾನೆಲ್ನಲ್ಲಿ ತಮ್ಮ ಕಿರುಚಿತ್ರವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಲು ವಿನಂತಿಸಿದರು. ಕಿರುಚಿತ್ರ ಕಲಾವಿದರಾದ ಶಿವಾನಿ ನಾಯ್ಕ, ಕೃಷ್ಣ ನಾಯ್ಕ, ಅಕ್ಷಯ್ ನಾಯ್ಕ, ಫೈಜಲ್ ಶೇಖ್, ಮಾಲ್ತೇಶ್ ಕುಡಾಲ್ಕರ್ ಹಾಗೂ ಅಮಿತ್ ವೆರ್ಣೇಕರ್ ಇದ್ದರು. ಕೆನರಾ ಪ್ರೆಸ್ ನ್ಯೂಸ್, ಕಾರವಾರ.